ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌರಿಸ್ ಕಿಚನ್ ಆ್ಯಂಡ್ ಕಲೆಕ್ಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬೇಸಿಗೆ ಕಾಲಕ್ಕೆ ತಕ್ಕಂತೆ ಮತ್ತು ಆಚೆಯಿಂದ ಬಿಸಿಲಲ್ಲಿ ಹೊರಗಡೆಯಿಂದ ಬಂದವ್ರಿಗೆ ಒಂದು ಕೂಲ್ ಆಗೋಂಥ, ಒಂದು ತಂಪು ಕೊಡೋ ಅಂಥ ಒಂದು ಬಾದಾಮ್ ಕುಲ್ಫಿ ಮಾಡ್ತಾ ಇದ್ದೀನಿ. ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ಒಂದು ರೆಸಿಪಿ. ಬನ್ನಿ, ಮಾಡೋ ವಿಧಾನ ನೋಡೋಣ. ಮೊದಲಿಗೆ ಒಲೆ ಮೇಲೆ ಒಂದು ಸಣ್ಣ ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸಣ್ಣ ಸಣ್ಣಗೆ ಹಚ್ಕೊಂಡಿರೋಂಥ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಾವೇನಕ್ಕೆ ಈ ರೀತಿ ಹುರ್ಕೊಳ್ಳೋದು ಅಂತ ಅಂದರೆ, ಕುಲ್ಫಿ ತಿನ್ನುವಾಗ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತೆ ನೋಡಿ, ಆವಾಗ ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿ. ಇವಾಗ ಆಗಿದೆ, ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಫುಲ್ ಕ್ರೀಮ್ ಮಿಲ್ಕ್ನ ಹಾಕ್ತಾ ಇದ್ದೀನಿ. ಅಂದರೆ ನೀವು ಯಾವ ಕಂಪ್ನಿದು ಬೇಕಾದರೂ ತೊಗೊಳ್ಳಿ, ಹಸುದ ಅಥವಾ ಎಮ್ಮೆದು ಯಾವುದಾದ್ರೂ ಸರಿ, ಆದರೆ ಫುಲ್ ಕ್ರೀಮ್ ಮಿಲ್ಕ್ ಇರಬೇಕು. ಇವಾಗ ಇದನ್ನು ಆ ಪ್ಯಾನ್ಗೆ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ನಾನು 1/2 ಲೀಟ್ರಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಇನ್ನು 1/4 ಲೀಟ್ರಷ್ಟು ನಾನು ನಾರ್ಮಲ್ ಮಿಲ್ಕ್ನ ತೊಗೊಳ್ತಾ ಇದ್ದೀನಿ, ಅಂದರೆ ನಂದಿನಿಯವ್ರದ್ದು ತೊಗೊಳ್ತಾ ಇದ್ದೀನಿ. ಇದನ್ನು 1/4 ಲೀಟ್ರಷ್ಟು ಒಡೆದು ಹಾಕ್ಕೊಳ್ಳೋಣ. ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಕೆನೆ ಕಟ್ಟಬಾರ್ದು. ಕೆನೆ ಕಟ್ಟಿದಾಗೆಲ್ಲ ಈ ರೀತಿ ಒಡ್ಕೊತಾ ಇರಬೇಕು. ಇದು 1/4 ಲೀಟ್ರಷ್ಟು ಆಗಿದೆಯಲ್ವಾ, ಅದರಲ್ಲಿ 1/4 ಭಾಗದಷ್ಟು ಇಂಗಬೇಕಾಗುತ್ತೆ. ಅಂದರೆ ನಾವು 1/4 ಲೀಟ್ರು ಎಕ್ಸ್ಟ್ರಾ ಏನು ಹಾಕ್ಕೊಂಡಿದ್ವಿ ಅದು ಇಂಗಿದ್ರೆ ಸಾಕು ನೋಡಿ. ಇವಾಗ ಚೆನ್ನಾಗಿ ಇಂಗಿ 1/4 ಲೀಟ್ರಷ್ಟು ಆಗಿದೆ. ಇವಾಗ ನಾನು ಬಾದಾಮ್ ಡ್ರಿಂಕ್ ಮಿಕ್ಸ್ನ ಹಾಕ್ತಾ ಇದ್ದೀನಿ. ಇದು 10 ರೂಪಾಯಿದಾದರೆ 1 ಹಾಕಿ, 5 ರೂಪಾಯಿದಾದರೆ 2 ಹಾಕ್ಕೊಳ್ಳೋಣ. ಇವಾಗ ಇದನ್ನು ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿ ಕೊಡುತ್ತೆ ನೋಡಿ, ಹಾಕ್ಕೊಳ್ಳೋಣ. ಮತ್ತು ಕಲ್ಲರು ಸಹ ನಮಗೆ ಚೇಂಜ್ ಆಗುತ್ತೆ, ಫುಲ್ ಕ್ರೀಮಿ ಅಂದರೆ ಕ್ರೀಮಿ ಅಂತ ಅಂದರೆ ಒಂದು ಲೈಟ್ ಯೆಲ್ಲೋ ಕಲರ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾನು 1/15 ದಳದಷ್ಟು ನಾನು ಕೇಸರಿ ದಳನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ನಮಗೆ ಒಳ್ಳೆ ಕಲರ್ ಕೊಡುತ್ತೆ ನೋಡಿ. ಹಾಕೊಂಡ್ಮೇಲೆ ಸ್ವಲ್ಪ ಬಣ್ಣ ಬಿಟ್ಕೊಳ್ಳೋವರೆಗೂ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನೋಡಿ. ಇವಾಗ ಚೆನ್ನಾಗಿ ಬಣ್ಣ ಎಲ್ಲ ಬಿಟ್ಟಿದೆ. ಇವಾಗ ನಾನು 1/2 ಟೇಬಲ್ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಕೊಡುತ್ತೆ ನೋಡಿ. ಹಾಕೊಂಡ್ಮೇಲೆ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನು 1/2 ಟೇಬಲ್ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನಿಲ್ಲಿ ಹಾಕ್ಕೊಂಡು ಅದನ್ನು ಗಂಟಿಲ್ದೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಇವಾಗ ನಾನು 3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೈ ಮಾಡ್ಕೊಂಡಿರೋಂಥ ಬಾದಾಮಿ ಚೂರುಗಳನ್ನ ಹಾಕ್ಕೊಂಡು ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಬಿಟ್ಟರೆ ರೆಡಿಯಾಗುತ್ತೆ ನಮಗೆ ಕುಲ್ಫಿ ಬ್ಯಾಟರು ನೋಡಿ. ಇವಾಗ ಏನು ಮಾಡ್ತೀನಿ, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡೋಣ. ತುಂಬಾ ರುಚಿಯಾಗಿರುತ್ತೆ, ನಿಮಗೆ ಕಲ್ಲರಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದು. ಅವಾಗವಾಗ ಈ ರೀತಿ ಕೈ ಆಡಿಸ್ತಾನೆ ಇರಿ, ಇಲ್ಲಾಂತಂದರೆ ಕೆನೆ ಕಟ್ಬಿಡುತ್ತೆ ನೋಡಿ. ಇವಾಗ ತಣ್ಣಗಾಗಿದೆ ಪೂರ್ತಿ. ಇವಾಗ ನಾನು ಕುಲ್ಫಿ ಮೌಲ್ಡ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂತಂದರೆ ನೀವು ಗ್ಲಾಸ್ಗೆ ಹಾಕ್ಕೊಂಡು ಅದಕ್ಕೆ ಐಸ್ ಕ್ರೀಮ್ ಸ್ಟಿಕ್ನ ಇಟ್ಕೊಂಡು ಆ ರೀತಿಯೂ ನೀವು ಮೌಲ್ಡ್ ರೀತಿ ಮಾಡ್ಕೋಬೋದು. ಆವಾಗಲೂ ಅದಕ್ಕೂ ಕುಲ್ಫಿ ಚೆನ್ನಾಗಿ ಬರುತ್ತೆ ನೋಡಿ. ಎಲ್ಲ ಕ್ಲೋಸ್ ಮಾಡಿಕೊಂಡು ಇದನ್ನು 1 ಇಡೀ ರಾತ್ರಿ ನಾನು ಫ್ರೀಸರಲ್ಲಿ ಇಟ್ಟಿದ್ದೆ. ಮಾರನೇ ದಿನ ಒಂದು ಸ್ವಲ್ಪ ತಣ್ಣೀರಲ್ಲಿ ನಾನು ಇದನ್ನು ಒಂದ್ಸಲ ಈ ರೀತಿ ಅದ್ಕೊಂಡು ತೆಕ್ಕೊಂಡ್ರೆ ನಮಗೆ ಈಸಿಯಾಗಿ ಕುಲ್ಫಿ ರೆಡಿಯಾಗಿಬಿಡುತ್ತೆ ನೋಡಿ. ತುಂಬಾ ಈಸಿಯಾಗಿ ಬರುತ್ತೆ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಈ ರೀತಿ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ನಿಮಗೆ ಕೇಸರಿ ದಳ ಹಾಕಿರೋದ್ರಿಂದ ಒಂದು ಒಳ್ಳೆ ಕಲ್ಲರ್ ಬಂದಿದೆ. ಇದ್ರ ಮೇಲೆ ನಾನು ಸಣ್ಣ ಸಣ್ಣಗೆ ತುಳ್ಕೊಂಡಿರೋಂಥ ಬಾದಾಮಿ ಚೂರುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತಿನ್ನೋದಕ್ಕೂ ಅಷ್ಟೇ ತುಂಬಾ ರುಚಿಯಾಗಿತ್ತು. ಫ್ರೆಂಡ್ಸ್ ನೋಡಿ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋಗೆ 1 ಲೈಕ್ ಕೊಡೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬೈ ಆ್ಯಂಡ್ ಟೇಕ್ ಕೇರ್.